ಮೈಸೂರು ಜಿಲ್ಲೆ ಸರಗೂರು ತಾಲೂಕು ಭೀಮಟಗಿರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಆಲನಹಳ್ಳಿ ಅಡಿಯ ಜನರು ಸುಮಾರು 30 ವರ್ಷಗಳಿಂದ ಶವ ಸಂಸ್ಕಾರ ಮಾಡಲು ಬರುವ ರಸ್ತೆ ಇಲ್ಲ, ಮತ್ತು ಅವ್ರ ಹೆಣ ಉಳ್ಳಕ್ಕೆ ಜಾಗ ಇಲ್ಲ. ಅರಣ್ಯ ಒತ್ತುವರಿ ಜಾಗದಲ್ಲಿ ಅವರು ಶವ ಸಂಸ್ಕಾರ ಮಾಡಿ ಹೆಣ ಉಳ್ಬೇಕಾಗಿದೆ. ಆದರೆ ಅರಣ್ಯ ಇಲಾಖೆಯವರು ತಂತಿಯೆಲ್ಲ ಹಾಕ್ಕೊಂಡು ಈ ರೀತಿ ಸಮಸ್ಯೆನ ಕೊಟ್ಕೊಂಡು ಬರ್ತಾಯಿದ್ದಾರೆ. ಇವ್ರಿಗೆ ಭಾಳ ತುಂಬ ತೊಂದರೆ ಆಯ್ತಾ ಇದೆ. ಆದ್ದರಿಂದ ಸರ್ಕಾರ ಈ ದೃಶ್ಯವನ್ನು ನೋಡ್ಯಾರ ಎತ್ತಿ ಹಚ್ಕೊಂಡು ಈ ಕಾಡು ಕುರುಬ ಜನಾಂಗದವ್ರಿಗೆ ಸ್ಮಶಾನಕ್ಕೆ ಜಾಗ ಕೊಟ್ಟು ಅವ್ರಿಗೆ ಬರುವ ರಸ್ತೆಯನ್ನು ವ್ಯವಸ್ಥಿತವಾಗಿ ಮಾಡಿ ಅನುಕೂಲ ಕಲ್ಪಿಸ್ಕೊಡ್ಬೇಕು. ಇಲ್ಲದೇ ಮುಂದಿನ ದಿನಗಳ ಮುಖಾಂತರ ಈ ರೀತಿ ಶವ ಸಂಸ್ಕರಣ ತಹಸೀಲ್ದಾರರ ಕಚೇರಿಯಲ್ಲಿ ಮಡಿಕೊಂಡು ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಹೇಳ್ತಾ, ಈಗ ಕೂಡಲೇ ಈ ವಿಡಿಯೋ ಈ ದೃಶ್ಯವೆಲ್ಲ ನೋಡಿ ಸರ್ಕಾರದ ಮಾನ್ಯ ತಹಸೀಲ್ದಾರವರು ಸರಗೂರಿನ ಮಾನ್ಯ ತಹಸೀಲ್ದಾರವರು ಕೂಡಲೇ ಈ ಜಾಗನ ಅದ್ಬಸ್ತ್ ಮಾಡಿ ಸ್ಮಶಾನ ಜಾಗಕ್ಕಂತ ನಮ್ಮ ಆಲನಹಳ್ಳಿ ಮಠದ ಆಡಿಯವ್ರಿಗೆ ಸ್ಮಶಾನ ಹೆಣ ಉಳಕ ಜಾಗ ಗುರುತುಪಡಿಸಿ ಅವ್ರಿಗೆ ವ್ಯವಸ್ಥಿತವಂತ ರಸ್ತೆ ಮಾಡಿಕೊಡ್ಬೇಕು ಅಂತ ಈ ನಮ್ಮ ಆಡಿಯ ಜನರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಅದು ಆಮೇಲೆ ಆಮೇಲೆ ಆಗಲ್ಲ ತಂದ್ಬಿಟ್ರೆ ಅದು ಹೋಗಲ್ಲ ಗೌರ್ಮೆಂಟ್ ಹಿಂಗೆ ನಮಗೆ ಇಷ್ಟ ಆಗಲಕ್ಕ ನಮಗ ಮಸಣಕ್ಕಿರೋದು ಬಿಟ್ಕೊಡ್ಬೇಕು. ನಮಗೆ ಭಾಳ ತೊಂದರೆ ಕೊಡ್ತಾರ ಈ ಸೋಲಾರ್ ತಂತಿ ಇರಾಕೂಡ್ದು ಇಲ್ಲಿ. ಆದ್ರೆ ನಾವು ಹಿಂಗೆ ತಂದು ಮಡಿಕೊಂಡು ಅವ ತೆಗೆ ಗಂಟ ನಾವು ಕಾಯ್ಕೊಂಡು ನಿಂತಿರ್ಬೇಕು. ಆಲನಹಳ್ಳಿ ಆಡಿ ಮೊದ್ಲು ಹಂಗಿತ್ತಿಲ್ಲ, ಈಗ ಒಳ್ಳೆ ಅವ್ರು ಮಾಡ್ತಿದ್ರು. ಮುಸ್ಮಾಲೇಸರು ಅವರು ಹಿರಿಕ್ರೆಲ್ಲ ಹೋದ್ರು ಈ ಜೌವೊಂದು ಗಂಡೆಕ ನಮ್ಗೆ ಹಿಂಸೆ ಕೊಡ್ತಾರ ಸೋಲಾರ್ ಬಿಟ್ಕೊಂಡು. ನಾವು ಹಿಂಗೆ ತಂದು ಹೆಣ ಮಡಿಕೊಂಡು ಅವ ಸೋಲಾರ್ ತೆಗೆಯಗಟ್ಟ ನಮ್ಗೆ ಹಿಂಸ ಸರ್ಕಾರದಿಂದ ಸರ್ಕಾರದಿಂದ ಮಾತಾಡಿ ಸರ್ಕಾರದಿಂದ ಜಾಗ ಬಿಡೋಕು ಒಂದು ಒಂದು ಎಕರೆ ಜಾಗ ಬಿಟ್ಕೊಡ್ಬೇಕು. ಇದು ಇರಬಾರ್ದು ಏನಂತಂದ್ರೆ ಈ ಕಾಲದಲ್ಲಿ ಹೆಂಗ್ ನಡೀತು ಬರ್ಬೇಕು ನಾವು ಈಗ ನೀವು ಹೆಣ ಉಳ್ತಾ ಇರೋದು ಕಾಡ ಕಾಡಲೆ ನಿಮ್ಗ ಸ್ಮಶಾನ ಜಾಗ ಇಲ್ಲ. ಬಹಳ ತೊಂದರೆ ಆಯ್ತದ ಸರ್ಕಾರಕ್ಕೆಲ್ಲ ಹೇಳಿದ್ರಲ್ವಾ? ತಹಸೀಲ್ದಾರ ಗಮನ ತಂದಿರಲ್ವಾ? ತಹಸೀಲ್ದಾರ್ಗ ನೀವ್ ಹೇಳಿದ್ರೆ ಅಂತ ಸ್ಮಶಾನ ಜಾಗ ಇಲ್ಲ. ಆರ್ ಐ ಬಿ ಅವ್ರಿಗೇನು ಹೇಳಿಲ್ಲ ಜಾಗ ನಿಮ್ಗ ಜಾಗ ತೋರಿಸ್ಬೇಕು ಕೂಡ್ಲೆ.